ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದಿಂದ ಎರಡನೇ ಲಿಸ್ಟ್ ಬಿಡುಗಡೆಯಾಗಿದೆ. ಈ ವಿಚಾರವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದಿಂದ ನಮ್ಮ ಕುಲಬಾಂಧವರಾಗಿರುವಂತಹ ಎಚ್ ಶ್ರೀನಾಥ್ ದಣಿಯವರು ಟಿಕೆಟ್ ಆಕಾಂಕ್ಷಿಯಾಗಿದ್ದರು. ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೊಟ್ಟಿರುವುದಿಲ್ಲ. ಆದ ಕಾರಣವಾಗಿ ನಮ್ಮ ಕುಲಬಾಂಧವರಿಗೆ ಅತಿ ಹೆಚ್ಚಿನ ನೋವುಂಟಾಗಿದೆ. ಮುಂದಿನ ದಿನಗಳಲ್ಲಿ ಪುನರ್ ಪರಿಶೀಲಿಸಿ ದಯವಿಟ್ಟು ಕಾಂಗ್ರೆಸ್ ಪಕ್ಷದಿಂದ ಟಿಕೆಟನ್ನು ಕೊಟ್ಟಿದ್ದಾದಲ್ಲಿ ನಾವು ಖಂಡಿತವಾಗಲೂ ನಾವೆಲ್ಲರೂ ಸಹ ಸಪೋರ್ಟನ್ನು ನಾವು ಮಾಡ್ತೀವಿ. ಇಲ್ಲವಾದಲ್ಲಿ ನಾವು ಪರಮ ಪೂಜ್ಯ ಪ್ರಣಮಾನಂದ ಸ್ವಾಮೀಜಿಯವರ ಜೊತೆ ಸಭೆಯನ್ನು ನಡೆಸಿ ಮುಂದಿನ ನಿರ್ಣಯಗಳನ್ನು ತಗೊಂಡು ಚುನಾವಣೆಯಲ್ಲಿ ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ. ದಯವಿಟ್ಟು ತಾವು ಕರ್ನಾಟಕ ರಾಜ್ಯದ ನಾಯಕರುಗಳು ದಯವಿಟ್ಟು ಇದನ್ನು ಪರಿಶೀಲಿಸಬೇಕು.